ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯಾಗೆ ನಾನು ಚಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿ ನಾನು ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಇವತ್ತಿನ ಎಪಿಸೋಡಲ್ಲಿ ನಾನು ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಆಲ್ಕೈಲ್ ಆ್ಯಂಡ್ ಹ್ಯಾಲೈಡ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ, ಆ ಚಾಪ್ಟರ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಆಲ್ಕೈಲ್ ಹ್ಯಾಲೈಡ್ಸ್ದು 8 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಅರೈಲ್ ಹ್ಯಾಲೈಡ್ಸ್ದು ಮೊದಲನೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಂಟ್ರೊಡಕ್ಷನ್ ಆ್ಯಂಡ್ ಪ್ರಿಪ್ರೇಷನ್, ಇಟ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಮೆನಿ ಮೆಥಡ್ಸ್, ಬಟ್ ಸ್ಯಾಂಡ್ ಮೇಯರ್ಸ್ ಮೆಥಡಿಂದ ಹೆಂಗೆ ಅರೈಲ್ ಹ್ಯಾಲೈಡ್ಸ್ನ ಪ್ರಿಪೇರ್ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ ಚಾಯ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಕೊಡಿ. ಆರೋಮ್ಯಾಟಿಕ್ ಹ್ಯಾಲೈಡ್ಸ್ ಅಂತ ಅಂದರೆ ಯಾವುದಕ್ಕೆ ಕರಿತೀವಿ ಅಂದರೆ, ಯಾವುದೇ ಒಂದು ಕಾಂಪೌಂಡಲ್ಲಿ ಹ್ಯಾಲೋಜನ್ ಇತ್ತು ಅಂದರೆ ಅದು ಐಡೋ ಆಗ್ಬೋದು, ಬ್ರೋಮೋ ಆಗ್ಬೋದು, ಇಲ್ಲಾಂದರೆ ಕ್ಲೋರೋ ಕ್ಲೋರೋ ಬ್ರೋಮೋ ಐಡೋ ಯಾವ್ದಾದ್ರು ಗ್ರೂಪಿಂದ ರೀಪ್ಲೇಸ್ ಆಯಿತು ಒನ್ ಆಫ್ ದಿ ಹೈಡ್ರೋಜನ್ ಬೈ ದಿ ಹ್ಯಾಲೈಡ್ ಅಂದರೆ ಇನ್ ದಿ ಆರೋಮ್ಯಾಟಿಕ್ ರಿಂಗ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಆರೋಮ್ಯಾಟಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಕಾಂಪೌಂಡ್ಸ್ ಡಿರೈವ್ ಫ್ರಮ್ ಅನ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಇನ್ ವಿಚ್ ದ ಹೈಡ್ರೋಜನ್ ಆಟಮ್ ಇಸ್ ರೀಪ್ಲೇಸ್ಡ್ ಬೈ ದಿ ಹ್ಯಾಲೋಜನ್ ಆಟಮ್, ಅದಕ್ಕೆ ನಾವೇನಂತ ಕರಿತೀವಿ, ಆರೋಮ್ಯಾಟಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಅದನ್ನು ನಾವು ಎರಡು ಥರ ಕ್ಲಾಸಿಫೈ ಮಾಡ್ಕೋಬೋದು, ಅರೈಲ್ ಹ್ಯಾಲೈಡ್ಸ್ ಆ್ಯಂಡ್ ಅರಾಲ್ಕೈಲ್ ಹ್ಯಾಲೈಡ್ಸ್ ಅಂತ. ಅರೈಲ್ ಹ್ಯಾಲೈಡ್ಸಲ್ಲಿ ಏನಾಗುತ್ತೆ ಅಂದರೆ ದ ಹ್ಯಾಲೋಜನ್ ಆಟಮ್ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ದಿ ಬೆಂಜಿನ್ ನ್ಯೂಕ್ಲಿಯಸ್, ಅಂಥದಕ್ಕೆ ನಾವು ಅರೈಲ್ ಹ್ಯಾಲೈಡ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಕ್ಲೋರೋಬೆನ್ಸಿನ್ ಇದೆ, ಕ್ಲೋರೋಬೆನ್ಸಿನಲ್ಲಿ ಏನಾಗುತ್ತೆ, ಒನ್ ಹೈಡ್ರೋಜನ್ ಆಫ್ ದಿ ಬೆಂಜೀನ್ ಈಸ್ ರೀಪ್ಲೇಸ್ಡ್ ಬೈ ಸಿ ಎಲ್ ಗ್ರೂಪ್. ಸೊ ಡೈರೆಕ್ಟಾಗಿ ಏನಾಗ್ತಾ ಇದೆ, ಬೆಂಜಿನೇ ತೊಗೊಂಡು ಬೆಂಜಿನಲ್ಲಿರುವಂಥ ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡಿದ್ವಿ, ಹೈಡ್ರೋಜನ್ ಆದಮೇಲೆ ರೀಪ್ಲೇಸ್ ಆದಮೇಲೆ ನನಗೆ ಕ್ಲೋರೋಬೆನ್ಸಿನ್ ಬಂತು. ಅನದರ ಟೈಪ್ ಆಫ್ ಕಾಂಪೌಂಡ್ಸ್ ಆದರೆ ಅದಕ್ಕೆ ಏನಂತ ಕರಿತೀವಿ ನಾವು, ಅರಾಲ್ಕಾಯಿಲ್ ಅಂತ ಹೇಳ್ತೀವಿ. ಅರಾಯಿಲ್ ಕಾಯಿಲ್ ಅಂದರೆ ಆರಾಯಿಲ್ ಆಲ್ಕಾಯಿಲ್, ಎ ಆರ್ ಅಂತಂದರೆ ಆರೋಮ್ಯಾಟಿಕ್ ಅಂತ ಅಥವಾ ಅರೈಲ್ ಇದೆ ಅಂತ, ಆಲ್ಕೈಲ್ ಅಂದರೆ ಆಲ್ಕೈಲ್ ಗ್ರೂಪ್ ಇದೆ ಅಂತ. ಸೊ ಇಟ್ ಗೋಯಿಂಗ್ ಟು ಹ್ಯಾವ್ ಬೋತ್ ಅರೈಲ್ ಗ್ರೂಪ್ ಇರುತ್ತೆ, ಆಲ್ಕೈಲ್ ಗ್ರೂಪ್ ಇರುತ್ತೆ, ಅಂಥ ಹ್ಯಾಲೈಡ್ಸ್ಗೆ ನಾವೇನಂತ ಕರಿತೀವಿ, ಆರ್ ಆಲ್ಕಾಯಿಲ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ಎ ಆರ್ ಸ್ಟ್ಯಾಂಡ್ಸ್ ಫಾರ್ ಆರೋಮ್ಯಾಟಿಕ್ ಅಥವಾ ಅರೈಲ್ ಹ್ಯಾಲೈಡ್ಸ್, ಎ ಆಲ್ಕಾಯಿಲ್ ಏನಿದೆಯಲ್ಲ ದಟ್ ರೆಪ್ರೆಸೆಂಟ್ ಆಲ್ಕೈಲ್ ಗ್ರೂಪ್ ಏನಿದೆಯಲ್ಲ ಅದಕ್ಕೆ ಅದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ಬೆಂಜಿನ್ ರಿಂಗು ಇರುತ್ತೆ, ಅದ್ರ ಜೊತೆಗೆ ಅದರಲ್ಲಿರುವಂಥ ಸೈಡ್ ಚೈನಲ್ಲಿರುವಂಥ ಹೈಡ್ರೋಜನ್ ಸಿ ಎಸ್ ಟಿ ಗ್ರೂಪ್ ಇದ್ದರೆ ಆ ಹೈಡ್ರೋಜನ್ ರಿಪ್ಲೇಸ್ ಆದರೆ ಅವಾಗ ನಾವೇನಂತ ಕರಿತೀವಿ, ಅರಾಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಈ ರೀತಿ ಹಾಗಾಗಿ ಎರಡು ರೀತಿ ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಅರೈಲ್ ಹ್ಯಾಲೈಡ್ಸ್ನ ಆಲೋ ಆಲ್ಕೇನ್ಸ್ ಅಂತ, ಆಲೋ ಅರೀನ್ಸ್ ಅಂತಲೂ ಕರೀತಾರೆ, ಅಥವಾ ನ್ಯೂಕ್ಲಿಯರ್ ಹ್ಯಾಲೈಡ್ಸ್ ಅಂತ ಕರೀತಾರೆ. ಯಾಕೆ ನ್ಯೂಕ್ಲಿಯರ್ ಹ್ಯಾಲೈಡ್ಸ್ ಅಂತಂದರೆ, ಇಟ್ ಈಸ್ ಡೈರೆಕ್ಟ್ಲಿ ಲಿಂಕ್ ಟು ದಿ ನ್ಯೂಕ್ಲಿಯಸ್. ಆ ನ್ಯೂಕ್ಲಿಯಸ್ ಯಾವುದು ಅಂದರೆ ಇಲ್ಲಿ ನಮಗೆ ಬೆಂಜಿನ್ ನ್ಯೂಕ್ಲಿಯಸ್ಸು, ಹಾಗಾಗಿ ಇದನ್ನು ನಾವು ನ್ಯೂಕ್ಲಿಯರ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಅರೀನ್ಸ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ನ ನಾವು ಅರೀನ್ಸ್ ಅಂತ ಕರಿತೀವಿ. ಎ ಆರ್ ಸ್ಟ್ಯಾಂಡ್ಸ್ ಫಾರ್ ಆರೋಮ್ಯಾಟಿಕ್, ಇ ಎನ್ ಈಸ್ ಅಂತಂದರೆ ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ಸ್ ಇದೆ ಅಂತ. ಸೊ ಅರೀನ್ಸ್ ಅಂತ ಹೇಳ್ತೀವಿ, ಹ್ಯಾಲೋಜನ್ನಿಂದ ರೀಪ್ಲೇಸ್ ಆಗಿದೆ, ಹಂಗಾಗಿ ಅದನ್ನು ಆಲೋ ಅರೀನ್ಸ್ ಅಂತಲೂ ಕರಿತೀವಿ. ಅದು ಜನರಲಿ ಅರೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಅರೈಲ್ ಹ್ಯಾಲೈಡ್ಸ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್ ಇನ್ ವಿಚ್ ದ ಹ್ಯಾಲೋಜನ್ ಆಟಮ್ ಇಸ್ ಡೈರೆಕ್ಟ್ಲಿ ಬಾಂಡೆಡ್ ಟು ದಿ ಬೆನ್ಸಿನ್ ರಿಂಗ್ ಆರ್ ಆರೋಮ್ಯಾಟಿಕ್ ರಿಂಗ್. ಜನರಲ್ ಫಾರ್ಮುಲಾ ಎ ಆರ್ ಎಕ್ಸ್ ಅಂತ ನಾನು ಬರ್ಕೊಳ್ತಾ ಇದ್ದೀನಿ. ಎ ಆರ್ ಅಂದರೆ ಆರೋಮ್ಯಾಟಿಕ್ ರಿಂಗು, ಅದಕ್ಕೆ ಡೈರೆಕ್ಟಾಗಿ ಲಿಂಕ್ ಆಗಿದೆ, ಅದಕ್ಕೆ ಎಕ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಅಂದರೆ ಕ್ಲೋರೋಬೆನ್ಸಿನು, ಬ್ರೋಮೋಬೆನ್ಸಿನು, ಆರ್ ಪ್ಯಾರಾಬ್ರೋಮೋಟಾಲಿನ್, ಈ ಥರದಕ್ಕೆಲ್ಲನೂ ಎಕ್ಸಾಂಪಲ್. ಅಂದರೆ ಡೈರೆಕ್ಟ್ಲಿ ಏನಾಗ್ತಿದೆ, ಹ್ಯಾಲೋಜನ್ ಆಟಮ್ ಏನಿದೆ ಅಲ್ಲ, ಇಟ್ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ದಿ ಬೆನ್ಸಿನ್ ನ್ಯೂಕ್ಲಿಯಸ್, ಹಾಗಾಗಿ ಅದನ್ನು ನ್ಯೂಕ್ಲಿಯರ್ ಹ್ಯಾಲೈಡ್ಸ್ ನಾವು ಕರಿತೀವಿ. ಆ ಥರ ಎರಡನೇ ಕ್ಲೇಸ್ ಇದೆ, ಅರಾಲ್ಕೈಲ್ ಹ್ಯಾಲೈಡ್ಸ್ ಅಂತಾರೆ, ಅಥವಾ ಸೈಡ್ ಚೈನ್ ಹ್ಯಾಲೈಡ್ಸ್ ಅಂತ ಕರೀತಾರೆ. ಹ್ಯಾಲೋಜನಿಂದ ರೀಪ್ಲೇಸ್ ಆಗಿದೆ, ಆರೋಮ್ಯಾಟಿಕ್ ಇದೆ, ಬಟ್ ಆರೋಮ್ಯಾಟಿಕ್ ರಿಂಗಿಗೆ ಡೈರೆಕ್ಟಾಗಿ ಹ್ಯಾಲೋಜನ್ ಅಟ್ಯಾಚ್ ಆಗಿಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಸೈಡ್ ಚೈನ್ ಹ್ಯಾಲೈಡ್ಸ್ ಅಂತೀವಿ ಅಥವಾ ಅರಾಲ್ಕೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ಸೊ ದೇ ಹ್ಯಾವ್ ದ ಜನರಲ್ ಫಾರ್ಮುಲಾ ಎ ಆರ್ ಸಿ ಹೆಚ್ ಟು ಎಕ್ಸ್. ಎ ಆರ್ ಗ್ರೂಪ್ ಏನಿದೆ, ಸಿ ಎಚ್ ಟುಗೆ ಅಟ್ಯಾಚ್ ಆಗಿದೆ, ಆ ಸಿ ಎಚ್ ಟುನಲ್ಲಿರುವಂಥ ಸಿ ಎಚ್ ಟು ಎಕ್ಸ್ಗೆ ಅಟ್ಯಾಚ್ ಆಗಿದೆಯಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಅರಾಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಲು ಬೆನ್ಸೈಲ್ ಕ್ಲೋರೈಡ್, ಬೆನ್ಸೈಲ್ ಬ್ರೋಮೈಡ್ ಇರ್ಬೋದು, ಒನ್ ಬ್ರೋಮೋ ಒನ್ ಫಿನೈಲ್ ಈಥೇನ್ ಇರ್ಬೋದು, ಆಲ್ ದೀಸ್ ಆರ್ ಎಕ್ಸಾಂಪಲ್. ಸೊ ಡೈರೆಕ್ಟಾಗಿ ಇದು ಹ್ಯಾಲೋಜನ್ ಆಟಮ್ ಇದೆ, ಆರೋಮ್ಯಾಟಿಕ್ ಇದೆ, ಆದರೆ ಹ್ಯಾಲೋಜನ್ ಆಟಮ್ ನಾಟ್ ಡೈರೆಕ್ಟ್ಲಿ ಲಿಂಕ್ ಟು ದಿ ಬೆನ್ಸಿನ್ ನ್ಯೂಕ್ಲಿಯಸ್, ಇಟ್ ಇಸ್ ಲಿಂಕ್ ಥ್ರೂ ಸೈಡ್ ಚೈನ್, ಹಂಗಾಗಿ ಇದನ್ನು ಸೈಡ್ ಚೈನ್ ಹ್ಯಾಲೈಡ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಓಕೆ, ನಿಮ್ಮ ಸಿಲೆಬಸ್ ಪ್ರಕಾರ ಅರೈಲ್ ಹ್ಯಾಲೈಡ್ಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಮೆನಿ ಮೆಥಡ್ಸ್, ಬಟ್ ಇವರು ಒಂದೇ ಮೆಥಡ್ನ ಹೇಳ್ತಿದ್ದಾರೆ, ಸ್ಯಾಂಡ್ ಮೇಯರ್ಸ್ ಮೆಥಡ್ ಅಂತ ಹೇಳ್ತಾರೆ, ಅಥವಾ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ.
ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಇಸ್ ಎ ವೆರಿ ವರ್ಸಟೈಲ್ ಸಿಂಥೆಟಿಕ್ ಟೂಲ್. ನಾವು ಯಾವುದನ್ನ ವರ್ಸಟೈಲ್ ಸಿಂಥೆಟಿಕ್ ಟೂಲ್ ಅಂತ ಕರಿತೀವಿ ಅಂದರೆ, ಯೂಸಿಂಗ್ ದಟ್ ಪರ್ಟಿಕ್ಯುಲರ್ ಸ್ಟಾರ್ಟಿಂಗ್ ಮೆಟೀರಿಯಲ್ ನಾನು ಬೇರೆ ಬೇರೆ ಕಾಂಪೌಂಡ್ಸ್ ತುಂಬ ಕಾಂಪೌಂಡ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಸಿಂಥೆಟಿಕ್ ಅಪ್ಲಿಕೆಂಟ್ ಅಂತ ಕರಿತೀವಿ ಅಥವಾ ಸಿಂಥೆಟಿಕ್ ರಿಯೇಜೆಂಟ್ ಅಂತ ಕರಿತೀವಿ. ಅದೇ ಥರ ಈ ಇದು ಏನದು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನಲ್ಲಿ ಬರುವಂಥ ಒಂದು ಕಾಂಪೌಂಡ್, ಅದಕ್ಕೆ ನಾವು ಬೆಂಜೀನ್ ಡಯಾಜೋನಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಆ ಬೆಂಜೀನ್ ಡಯಾಜೋನಿಯಂ ಕ್ಲೋರೈಡ್ ಇಸ್ ಎ ವರ್ಸಟೈಲ್ ಟೂಲ್ ಇನ್ ವಿಚ್ ಅಮೈನೋ ಗ್ರೂಪ್ ಇನ್ ವಿಚ್ ದ ಹ್ಯಾಲೋಜನ್ ಆಟಮ್ ಆಫ್ ದಿ ಅಮೈನೋ ಗ್ರೂಪ್ ಇಸ್ ರೀಪ್ಲೇಸ್ಡ್ ಬೈ ದಿ ವೈಡ್ ರೇಂಜ್ ಆಫ್ ಸಬ್ಸ್ಟಿಟ್ಯೂಯಂಟ್ ಬೈ ಕನ್ವರ್ಟಿಂಗ್ ದಿ ಅರೈಲ್ ಪ್ರೈಮರಿ ಅಮೈನ್ಸ್ ಇಂಟು ಅರೈಲ್ ಡಯಾಜೋನಿಯಂ ಸಾಲ್ಟ್ ವಿಚ್ ಟ್ರಾನ್ಸ್ಫರ್ ಇಂಟು ದಿ ಸೆವರಲ್ ಫಂಕ್ಷನಲ್ ಗ್ರೂಪ್. ಇಲ್ಲಿ ಏನಾಗ್ತಾ ಇದೆ, ಫಸ್ಟು ನಾನು ಏನು ಮಾಡ್ತೀನಿ, ಅಮೈನ್ಸನ್ನು ತೊಗೊಳ್ತೀನಿ, ಅನಿಲಿನ ತೊಗೊಳ್ತೀನಿ. ಅನಿಲಿನ್ ಅಂದ್ರೆ ಏನು, C6H5NH2. ಆ ಅನಿಲಿನ ತೊಗೊಂಡು ಅನಿಲಿನ ಏನು ಮಾಡ್ತೀನಿ, ಒಂದು ಯಾವುದೋ ಮೆಥಡ್ ಮಾಡಿ, ಡಯಸ್ಟ್ರೈಸೇಷನ್ ಮೆಥಡ್ ಅಂತ ಹೇಳ್ತೀವಿ, ಆ ಮೆಥಡ್ ಮಾಡಿ ನಾನು ಬೆಂಜೀನ್ ಡಯಾಜೋನಿಯಂ ಕ್ಲೋರೈಡ್ನ ತೊಗೊಳ್ತೀನಿ. ಆ ಬೆಂಜೀನ್ ಡಯಾಜೋನಿಯಂ ಕ್ಲೋರೈಡ್ ಈಸ್ ವರ್ಸಟೈಲ್ ಸಿಂಥೆಟಿಕ್ ಟೂಲ್ ಆ್ಯಂಡ್ ದಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಮೆನಿ ಫಾರ್ಮ್ಸ್. ಆ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ವರ್ಸಟೈಲ್ ಸಿಂಥೆಟಿಕ್ ಟೂಲ್ ಇನ್ ವಿಚ್ ದಿ ಅಮೈನೋ ಗ್ರೂಪ್ ಆಫ್ ದಿ ಆರೋಮ್ಯಾಟಿಕ್ ರಿಂಗ್ ಈಸ್ ರೀಪ್ಲೇಸ್ಡ್ ಬೈ ಎ ವೈಡ್ ರೇಂಜ್ ಆಫ್ ಸಬ್ಸ್ಟಿಟ್ಯೂಯಂಟ್ ಬೈ ಕನ್ವರ್ಟಿಂಗ್ ದಿ ಅರೈಲ್ ಪ್ರೈಮರಿ ಅಮೈನ್ಸ್ ಇಂಟು ಅರೈಲ್ ಡೈ ಅಜೋನಿಯಂ ಸಾಲ್ಟ್ ವಿಚ್ ಟ್ರಾನ್ಸ್ಫರ್ ಇಂಟು ಸೆವರಲ್ ಫಂಕ್ಷನಲ್ ಗ್ರೂಪ್. ಅದಕ್ಕೆ ನಾವೇನಂತ ಕರಿತೀವಿ, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅಂದ್ರೇನು, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ನಿಮಗೆ ಎರಡು ಪ್ರೋಸೆಸ್ ಬರುತ್ತೆ. ಫಸ್ಟ್ ಪ್ರೋಸೆಸ್ ಏನಾಗುತ್ತೆ, ಕನ್ವರ್ಷನ್ ಆಫ್ ಅನಿಲಿನ್ ಇಂಟು ಬೆಂಜಿನ್ ಡಯಾಜೋನಿಯಂ ಕ್ಲೋರೈಡ್ ಬರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಕನ್ವರ್ಷನ್ ಆಫ್ ಬೆಂಜಿನ್ ಡಯಾಜೋನಿಯಂ ಕ್ಲೋರೈಡ್ ಇಂಟು ಅದರ್ ಪ್ರಾಡಕ್ಟ್. ಅದಕ್ಕೆ ನಾವೇನಂತ ಕರಿತೀವಿ, ಆ ಎರಡೂ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನಲ್ಲಿ ಎರಡು ಸ್ಟೆಪ್ ಇದೆ. ಫಸ್ಟ್ ಸ್ಟೆಪ್ಪಲ್ಲಿ ಬೆಂಜೀನಿಂದ ಅನಿಲಿನಿಂದ ಬೆಂಜಿನ್ ಡಯೋಜಿನಿಯಂ ಕನ್ವರ್ಷನ್, ಅದಕ್ಕೆ ನಾವು ಡಯಾಸಟೈಸೇಷನ್ ಅಂತ ಹೇಳ್ತೀವಿ. ಅದಾದಮೇಲೆ ಆ ಬೆಂಜಿನ್ ಡಯೋಜಿನಿಯಂ ಕ್ಲೋರೈಡ್ ಇಸ್ ಅ ವರ್ಸಟೈಲ್ ಸಿಂಥೆಟಿಕ್ ಟೂಲ್ ಯೂಸಿಂಗ್ ದಟ್ ಯೂಸಿಂಗ್ ಡಿಫ್ರೆಂಟ್ ಹ್ಯಾಲೈಡ್ಸ್ ಇನ್ ಪ್ರೆಸೆನ್ಸ್ ಆಫ್ ದಿ ಕಾಪರ್ ಆಸ್ ಎ ಕ್ಯಾಟಲಿಸ್ಟ್ ಮಾಡಿದಾಗ ನಿಮಗೆ ಪ್ರಾಡಕ್ಟ್ ಬರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಡಯಾಸಟೈಸೇಷನ್. ಸಾರಿ, ಆ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ನಾವು ಕರಿತಾ ಹೋಗ್ತೀವಿ. ಹಾಗಾದರೆ ಡೈ ಅಜೋಟೈಸೇಷನ್ ಹೇಗೆ ಮಾಡ್ತೀವಿ? ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ಸ್ ಲೈಕ್ ಅನಿಲೀನ್ ಮೇಡ್ ಟು ರಿಯಾಕ್ಟ್ ವಿತ್ ಅ ನೈಟ್ರಸ್ ಆ್ಯಸಿಡ್ ಅಟ್ 0°C ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಟು ಗಿವ್ ದಿ ಬೆಂಜೀನ್ ಡಯಾಜೋನಿಯಂ ಕ್ಲೋರೈಡ್. ಇಲ್ಲಿ ಏನಾಗ್ತಾ ಇದೆ, ಬೆಂಜಿನ್ ಮೇಲೆ C6H5NH2 ಗ್ರೂಪ್ ಇದೆ. ಆ NH2 ಗ್ರೂಪ್ ಇರೋದು ಏನಾಗುತ್ತೆ, C6H5N NCl ಆಗಿ ಕನ್ವರ್ಟ್ ಆಗುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ, ಡೈ ಅಜೋಟೈಸೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅಜೋ ಅಂತ ಯಾವಾಗ ಹೇಳ್ತೀವಿ ಅಂದರೆ, N ಬಂತು ನಿಮ್ಮ ಮಾಲಿಕ್ಯೂಲಲ್ಲಿ ಅಂದರೆ ಅಜೋ ಹೇಳ್ತೀವಿ. ಎರಡು ಎನ್ ಇರೋದಕ್ಕೋಸ್ಕರ ಡೈ ಅಜೋ ಅಂತ ಹೇಳ್ತೀವಿ. ಸೊ ಕನ್ವರ್ಷನ್ ಆಫ್ ಪ್ರೈಮರಿ ಅಮೈನ್ ಇಂಟು ಅಜೋ ಡೈ ಅಜೋ ಕಾಂಪೌಂಡ್ಸ್ ಇದೆಯಲ್ಲ, ಆ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಡೈ ಅಜೋಟೈಸೇಷನ್ ಅಂತ ಹೇಳ್ತೀವಿ. ಜನರಲಿ ಅಮೈನ್ಸ್ ಅನಿಲಿನ್ ಏನಿದೆಯಲ್ಲ, C6H5NH2 ಇದೆಯಲ್ಲ, ಅದೇನು ಮಾಡುತ್ತೆ, ನೈಟ್ರಸ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಮಾಡುತ್ತೆ. ನೈಟ್ರಸ್ ಆ್ಯಸಿಡ್ ಇಸ್ C2 ರಿಯೇಜೆಂಟ್. ಕೆಲವೊಂದು ರಿಯೇಜೆಂಟ್ಗಳನ್ನ ನಾವು C2 ರಿಯೇಜೆಂಟ್ ಅಂತ ಹೇಳ್ತೀವಿ. ಆ C2 ರಿಯೇಜೆಂಟ್ ಅಂದರೆ ಏನು ಅಂದರೆ SITU ಅಂತ ಹೇಳ್ತೀವಿ. C2 ರಿಯೇಜೆಂಟ್ ಅಂದರೆ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್. ಅದನ್ನು ಸ್ಟೋರ್ ಮಾಡಿ ಇಡಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ HCl ಇರ್ಬೋದು, ಸಲ್ಫ್ಯೂರಿಕ್ ಆ್ಯಸಿಡ್ ಇರ್ಬೋದು, ಅಮೋನಿಯಂ ಕ್ಲೋರೈಡ್, ಅಮೋನಿಯಂ ಹೈಡ್ರಾಕ್ಸೈಡ್, ಇದನ್ನೆಲ್ಲ ಏನು ಮಾಡ್ತೀವಿ, ಬಾಟ್ಲಲ್ಲಿ ಶೆಲ್ಫಲ್ಲಿ ನಿಮಗೆ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಸೊ ಸುಮಾರು ದಿವಸ ಸ್ಟಾಪರ್ ಮಾಡಿ ಇಟ್ಕೊಂಡ್ರೆ ಸುಮಾರು ದಿವಸ ನಾವು ಅದನ್ನು ಉಳಿಸ್ಕೋಬೋದು. ಅಂಥದಕ್ಕೆ ನಾವು ಬೆಂಚ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಕೆಲವೊಂದು ಏನಾಗುತ್ತೆ ಅಂದರೆ, ಇಮಿಡಿಯೇಟ್ಲಿ ಯಾವಾಗ ಮಾಡ್ತೀವಲ್ಲ ಇಮಿಡಿಯೇಟ್ಲಿ ಅದನ್ನು ಉಪಯೋಗಿಸ್ಕೋಬೇಕು. ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಇಟ್ ಗೆಟ್ ಕನ್ವರ್ಟ್ ಇಂಟು ಸಮ್ ಅದರ್ ಫಾರಮ್. ಸೊ ವಿ ಕೆನಾಟ್ ಸ್ಟೋರ್ ದೆಮ್. ಆ್ಯಸ್ ಆ್ಯಂಡ್ ವೆನ್ ವಿ ರಿಕ್ವೈರ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಸಚ್ ರಿಯೇಜೆಂಟ್ಸ್, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆರ್ C2 ರಿಯೇಜೆಂಟ್. ನೈಟ್ರಸ್ ಆ್ಯಸಿಡ್ ಇಸ್ ಎ C2 ರಿಯೇಜೆಂಟ್. ಹಾಗಾಗಿ ನನಗೆ ನೈಟ್ರಸ್ ಆ್ಯಸಿಡ್ ಬೇಕು ಅಂದರೆ ಅದಕ್ಕೆ ಏನು ಮಾಡ್ತೀನಿ ನಾನು ಅಂದರೆ, NaNO2 ಪ್ಲಸ್ HClನ ಹಾಕ್ಕೊಳ್ತೀನಿ. ಸೋಡಿಯಂ ನೈಟ್ರೈಡ್ ಪ್ಲಸ್ HCl ಬೈ ಮೈಂಟೈನ್ ದಿ ಟೆಂಪರೇಚರ್ 0°C ಮಾಡಿದಾಗ ನನಗೆ ನೈಟ್ರಸ್ ಆ್ಯಸಿಡ್ ಬರುತ್ತೆ. ಸೊ ನನಗೆ ಯಾವಾಗ ಬೇಕಲ್ಲ ಆವಾಗ ನೈಟ್ರಸ್ ಆ್ಯಸಿಡ್ನ ಪ್ರಿಪೇರ್ ಮಾಡಿಕೊಂಡು ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್. ಆ ಅನಿಲಿನ ಜೊತೆಗೆ ನೈಟ್ರಸ್ ಆ್ಯಸಿಡ್ನ 0°C ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ HClನಲ್ಲಿ ಮಾಡಿದಾಗ ನಿಮಗೆ ಬೆಂಜಿನ್ ಡಯಾಜೋನಿಯಂ ಕ್ಲೋರೈಡ್ ಬರುತ್ತೆ. ಸೊ ದಿಸ್ ಬೆಂಜಿನ್ ಡಯಾಜೋನಿಯಂ ಕ್ಲೋರೈಡ್ ಇಸ್ ಎ ವೆರಿ ರಿಯಾಕ್ಟಿವ್
is it can act as a synthetic tool in which I can convert that into many useful forms. Synthetic anta yavaga karithivi andre adana static material aagi itkondo adrinda bere bere functional group ke navu achieve aagta idre bere bere functional group na prepare martta idre avaga adana navu synthetic tool anta karithivi athwa synthetic reagent anta karithivi. So illu navu adana synthetic reagent anta karithivi. And also you know that azo compounds yavagu colored irutte hangage idu actually benzene diazonium chloride it will be yellow in color. So idana usually lab alli maadbekara hege maartivi antandre navu eradu test tube tagoltivi ondu test tube alli nimdu anilina tagoltivi anilin ge en maartivi hcl haaktivi temperature na 0 degree ge adana navu maintain maartivi ice cold water ge alli nimdu test tube na dip maartivi ond beaker alli en maartivi ice cold water athva ice na tagondidivi ಆಮೇಲೆ ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ಏನು ಮಾಡ್ತಾ ಇದ್ದೀವಿ ಅನಿಲಿನ ಮತ್ತು ಹೆಚ್ ಸಿ ಎಲ್ನ ತೊಗೊಂಡಿದ್ದೀನಿ ಆ ಟೆಸ್ಟ್ ಟ್ಯೂಬ್ನ ನಾನು ಐಸ್ ಇರೋವಂಥ ಪೀಕರಲ್ಲಿ ಇಟ್ಟೆ. ಎರಡನೇದು ಏನು ಮಾಡ್ತೀನಿ ನಾನು ಅಂದರೆ ಎನ್ ಎ ಎನ್ ಓ ಟು ತೊಗೊಳ್ತೀನಿ ಅದಕ್ಕೂ ಏನು ಮಾಡ್ತೀನಿ ನಾನು ವಾಟರ್ ಹಾಕ್ತೀನಿ ಚೆನ್ನಾಗಿ ಡಿಸಾಲ್ವ್ ಮಾಡ್ತೀನಿ ದಟ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಕೀಪ್ ಇಟ್ ಇನ್ ಅನದರ್ ಟೆಸ್ಟ್ ಟ್ಯೂಬ್ ಆ ಟೆಸ್ಟ್ ಟ್ಯೂಬ್ ನಾನು ಐಸ್ ಕೋಲ್ಡ್ ವಾಟರಲ್ಲಿ ಇರ್ತೀನಿ. ಅಂದ್ರೇನು ಬೀಕರ್ ಇದೆ ಬೀಕರಲ್ಲಿ ಎರಡು ಟೆಸ್ಟ್ ಟ್ಯೂಬ್ ಇದೆ ಒಂದು ಟೆಸ್ಟ್ ಟ್ಯೂಬಲ್ಲಿ ಅನಿಲ್ ಮತ್ತು ಹೆಚ್ ಸಿ ಎಲ್ ಇದೆ ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ಎನ್ ಎ ನೋ ಟು ಸೊಲ್ಯೂಷನ್ ಇದೆ ಎರಡನ್ನೂ ಇಟ್ಟಿರ್ತೀನಿ. ಎರಡೂ ರೂಮ್ ಟೆಂಪರೇಚರ್ ಅಂದರೆ 0 ಡಿಗ್ರಿ ಟೆಂಪರೇಚರ್ ಅಟೈನ್ ಆದಾಗ ಐ ಆಮ್ ಗೋಯಿಂಗ್ ಟು ಮಿಕ್ಸ್ ಒನ್ ಟು ಅನದರ್ ಒಂದರಿಂದ ಒಂದು. ಅವಾಗ ಏನಾಗುತ್ತೆ ಇಮಿಡಿಯೇಟ್ಲಿ ನಿಮಗೆ ಬೆನ್ಸಿನ್ ಡಯೋಸೋನಿಯಂ ಕ್ಲೋರೈಡ್ ವಿಚ್ ಇಸ್ ಎಲ್ಲೋ ಇನ್ ಕಲರ್ ಆ ಸೊಲ್ಯೂಷನ್ ನಿಮಗೆ ಪ್ರಿಪೇರ್ ಆಗುತ್ತೆ. ಸೊ ಆ ಬೆನ್ಸಿನ್ ಡಯೋಸೋನಿಯಂ ಕ್ಲೋರೈಡ್ ತೊಗೊಂಡು ದಟ್ ಆಸ್ ಮೈ ಸ್ಟಾರ್ಟಿಂಗ್ ಮೆಟೀರಿಯಲ್ ಆ್ಯಂಡ್ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅರೈಲ್ ಹ್ಯಾಲೈಡ್ಸ್ನ ಕನ್ವರ್ಟ್ ಅದನ್ನು ಕನ್ವರ್ಟ್ ಮಾಡ್ತಾ ಇದ್ದೀನಿ ಯೂಸಿಂಗ್ ಕಾಪರ್ ಸಾಲ್ಟ್ಸ್ ಆಸ್ ಎ ಕೆಟ್ಲಿಸ್ಟ್. ಕಾಪರ್ ಸಾಲ್ಟ್ ಆಸ್ ಎ ಕೆಟ್ಲಿಸ್ಟ್ ಮಾಡ್ಕೊಳ್ಳೋದನ್ನು ನಾನು ಕನ್ವರ್ಟ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಎಚ್ ಸಿ ಎಲ್ ಇನ್ ಪ್ರೆಸೆನ್ಸ್ ಆಫ್ ಕಾಪರ್ ಕ್ಲೋರೈಡ್ ಐ ಆಮ್ ಗೋಯಿಂಗ್ ಟು ಗೆಟ್ ಎ ಕ್ಲೋರೋಬೆನ್ಸೀನ್. ಸಿಮಿಲರ್ಲಿ ವೆನ್ ಐ ಆಮ್ ಗೋಯಿಂಗ್ ಟು ಟೇಕ್ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ಫಾರ್ ದಟ್ ವೆನ್ ಆ್ಯಡೆಡ್ ಹೈಡ್ರೋಜನ್ ಬ್ರೋಮೈಡ್ ಇನ್ ಪ್ರೆಸೆನ್ಸ್ ಆಫ್ ಕಾಪರ್ ಬ್ರೋಮೈಡ್ ಆಸ್ ಎ ಕೆಟ್ಲಿಸ್ಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಎ ಬ್ರೋಮೋಬೆನ್ಸೀನ್. ಈ ರೀತಿಯಾಗಿ ಒಂದೇ ಸ್ಟಾರ್ಟಿಂಗ್ ಮೆಟೀರಿಯಲ್ಲು ಸೊ ನನಗೆ ರಿಯಾಜೆಂಟು ಬೇರೆ ಬೇರೆ ಯೂಸ್ ಮಾಡಿದಾಗ ಬೇರೆ ಬೇರೆ ನಿಮಗೆ ಪ್ರಾಡಕ್ಟು ಬಂತು. ಅದೇ ಥರ ಇದು ಬೆನ್ಸಿನ್ ಡಯೋಸೋನಿಯಂ ಕ್ಲೋರೈಡ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಕೆ ಐ ಕೆ ಐ ಜೊತೆಗೆ ಟ್ರೀಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಐಡೋಬೆನ್ಸೀನ್ ಬರುತ್ತೆ. ಸೊ ಕನ್ವರ್ಷನ್ ಆಫ್ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ಇಂಟು ಅರೈಲ್ ಹ್ಯಾಲೈಡ್ಸ್ ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅನಿಲಿನಿಂದ ಬೆನ್ಸಿನ್ ಡಯೋಸೋನಿಯಂ ಕ್ಲೋರೈಡ್ ಕನ್ವರ್ಟ್ ಆಗುತ್ತೆ ಅದಕ್ಕೆ ನಾವು ಡಯಾಸ್ಟೈಸೇಷನ್ ಅಂತ ಹೇಳ್ತೀವಿ. ಡೈ ಅಸಟೈಸ್ಡ್ ಕಾಂಪೌಂಡ್ನ ನಾನು ಅರೈಲ್ ಹ್ಯಾಲೈಡ್ ಆಗಿ ಕನ್ವರ್ಟ್ ಮಾಡ್ತೀನಿ ಅದಕ್ಕೆ ನಾನೇನು ಹೇಳ್ತೀನಿ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳ್ತೀನಿ. ಸೊ ಬೆನ್ಸಿನ್ ಡಯೋಸೋನಿಯಂ ಕ್ಲೋರೈಡ್ ಇಸ್ ಎ ಸಿಂಥೆಟಿಕ್ ರಿಯಾಕ್ಷನ್ I am going to use that as my starting material and I am going to convert that into various aryl halides like chlorobenzene, bromobenzene, iodobenzene using different reagent. So HCl jothege haki copper chloride hakidre chlorobenzene barutte HPr jothege react madak bittu copper bromide hakidre nanage bromobenzene barutte KI ಜೊತೆಗೆ ಡೈರೆಕ್ಟಾಗಿ ನಾನು ಲಿಂಕ್ ಮಾಡಿದ್ರೆ ನನಗೆ ಐಡೋಬೆನ್ಸಿನ್ ಬರುತ್ತೆ. ಈ ರಿಯಾಕ್ಷನ್ಗೆ ನಾನು ಏನಂತ ಹೇಳ್ತೀನಿ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳ್ತೀನಿ. ದಿಸ್ ದ ಮೆಥಡ್ ಪ್ರಿಪೇರ್ ದಿ ಅರೈಲ್ ಹ್ಯಾಲೈಡ್ಸ್ ಅಕಾರ್ಡಿಂಗ್ ಟು ಯುವರ್ ಸಿಲಬಸ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.